ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಧನಿಷ್ಠ ಶತಭಿಷ ಹಾಗೂ ಪೂರ್ವಭಾದ್ರ ಧನಿಷ್ಠದ ಎರಡು ಪಾದಗಳು ಶತಭಿಷ ನಾಲ್ಕು ಪಾದಗಳು ಇನ್ನು ಪೂರ್ವಭಾದ್ರದ ಮೂರು ಪಾದಗಳು ಇಷ್ಟು ಸೇರಿ ಕುಂಭರಾಶಿ ಆಗುತ್ತೆ ಕುಂಭರಾಶಿಯವರಿಗೆ ನಿಮಗೂ ಕೂಡ ಸ್ವಲ್ಪ ಸಿಹಿ ಕಹಿ ಎರಡು ಮಿಶ್ರಣವಾಗಿದೆ ತತ್ಕಾಲದಲ್ಲಿ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದರೂ ಬಲವಿಲ್ಲ ಹೀಗಾಗಿ ದೈವಾನುಕೂಲ ಸ್ವಲ್ಪ ಕಡಿಮೆ ಖರ್ಚು ಜಾಸ್ತಿ ಅನ್ನೋದನ್ನು ಇದೆ ನಿಮ್ಮ ಧನಾಧಿಪತಿ ನಿಮ್ಮ ರಾಶಿಯಿಂದ ಧನಾಧಿಪತಿಯಾದ ಗುರುವಿಗೆ ಬಲವಿಲ್ಲ ಹೀಗಾಗಿ ಹಣಕಾಸು ಕಷ್ಟ ಪ್ರಾರಂಭದ ದಿನಗಳಲ್ಲಿ ಬಂದದ್ದೆಲ್ಲ ಖರ್ಚಾಯ್ತಲ್ಲ ಅಂತಕ್ಕಂಥ ಆತಂಕ ಬರುತ್ತದೆ ಸ್ವಲ್ಪ ದಿನಗಳು ಕಳೆಯಬೇಕು ಅಲ್ಲಿಯವರೆಗೆ ನೀವು ಕೂಡ ಶಾಂತಚಿತ್ತರಾಗಿರಬೇಕು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಬೇಕಾಗುತ್ತೆ ಧೈರ್ಯ ಬೇಕು ಹೀಗಾಗಿ ನೀವು ಆಂಜನೇಯನ ಪ್ರಾರ್ಥನೆಯನ್ನು ಪ್ರತಿ ದಿವಸ ಮಾಡೋದು ಬಹಳ ಒಳ್ಳೆಯದು ಮಕ್ಕಳ ಸಲುವಾಗಿ ಸ್ವಲ್ಪ ಆತಂಕಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಇನ್ನು ನಂತರದಲ್ಲಿ ನವೆಂಬರ್ ನಂತರ ಗುರು ಜನ್ಮರಾಶಿಗೆ ಬರ್ತಾನೆ ಆಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಸ್ವಲ್ಪ ಆರೋಗ್ಯದ ಕಡೆಗೆ ಕಾಳಜಿಯನ್ನು ತೆಗೆದುಕೊಳ್ಳಿ ಹೊರಗಡಿನ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಸ್ನಿಗ್ಧ ಆಹಾರವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿ ನಂತರದಲ್ಲಿ ಕುಜನ ಪರಿವರ್ತನೆ ಆಗುತ್ತೆ ಆತ ತೃತೀಯಾಧಿಪತಿ ಮತ್ತು ಕರ್ಮಾಧಿಪತಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ ಫೆಬ್ರವರಿ ನಂತರದಲ್ಲಿ ಆಗ ನಿಮಗೆ ಸ್ವಲ್ಪ ಬಲ ಬರುತ್ತದೆ ವೇದಲ್ಲಿದ್ದರೂ ವಿಶೇಷವಾದ ಫಲವನ್ನು ತಂದುಕೊಡ್ತಾನೆ ಆ ಉಚ್ಚಸ್ಥಾನದ ಫಲ ಬರುತ್ತೆ ಆಗ ಧೈರ್ಯ ಏನಿಲ್ಲ ಅಂದರೂ ಸಾಧಿಸ್ತೀನಿ ಅಂತಕ್ಕಂಥ ಧೈರ್ಯವನ್ನು ನಿಶ್ಚಯವಾಗಿ ಕುಜ ತಂದು ಕೊಡ್ತಾನೆ ಅಷ್ಟೇ ಅಲ್ಲ ನಂತರದಲ್ಲಿ ಶುಕ್ರನ ಪರಿವರ್ತನೆ ಆಗ್ತಾ ಬರುತ್ತೆ ಶುಕ್ರ ನಿಮಗೆ ವಿಶೇಷವಾದ ಅನುಕೂಲ ಭಾಗ್ಯಾಧಿಪತಿ ಆತ ಉಚ್ಚಸ್ಥಾನಕ್ಕೆ ನಿಮ್ಮ ಜನ್ಮ ರಾಶಿಗೆ ಬಂದುಬಿಟ್ಟಾಗಲೇ ಅವನಿಗೆ ಬಲ ಬಂದ್ಬಿಡುತ್ತೆ ಹೀಗಾಗಿ ಫೆಬ್ರವರಿ ನಂತರ ನಿಮಗೆ ಒಳ್ಳೆಯ ಬಲ ನಿಮಗೂ ಆತ ಚತುರ್ಥಾಧಿಪತಿ ಹೀಗಾಗಿ ದೈವಾನುಕೂಲದಿಂದ ಗೃಹ ನಿರ್ಮಾಣ ವಾಹನ ಖರೀದಿ ಮನೆ ಸೌಖ್ಯ ವ್ಯಾಪಾರದಲ್ಲಿ ಅಭಿವೃದ್ಧಿ ಇವೆಲ್ಲವನ್ನು ಖಂಡಿತ ಕಾಣ್ತೀರಿ ಅಲ್ಲಿಯವರೆಗೆ ಸ್ವಲ್ಪ ಆತಂಕ ಇಟ್ಕೊಳ್ಬೇಡಿ ಅಲ್ಲಿವರೆಗೆ ಬೇಕಾಗಿರತಕ್ಕಂಥದ್ದು ಒಂದೇ ಒಂದು ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ಗುರುಚರಿತ್ರೆಯನ್ನು ಓದ್ತಕ್ಕಂಥದ್ದು ಇವೆರಡರಿಂದ ನಿಶ್ಚಯವಾಗಿ ನಿಶ್ಚಯವಾಗಿ ಅನುಕೂಲ ಆಗುತ್ತೆ ಹೆದರೋದು ಬೇಡ ಮೀನರಾಶಿಯಲ್ಲಿ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ಪೂರ್ವಭಾದ್ರದ ಕೊನೆ ಪಾದ ಉತ್ತರ ಭಾದ್ರದ ನಾಲ್ಕು ಪಾದ ರೇವತಿಯ ನಾಲ್ಕು ಪಾದಗಳು ಸೇರಿ ಮೀನರಾಶಿಯಾಗಿದೆ ಮೀನರಾಶಿಯವರಿಗೆ ಈಗ ಪ್ರಾರಂಭದಲ್ಲಿ ಗುರು ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ಅದು ಮಂಗಳ ಕಾರ್ಯಗಳಿಗೆ ಚಾಲನೆ ಇರ್ತಕ್ಕಂಥ ಪುಟ್ಟ ಸಮಯದಲ್ಲೇ ಒಂದು ವಿಶೇಷವಾದ ಒಂದು ಶುಭ ಸುದ್ದಿಯನ್ನು ಕೊಟ್ಟುಬಿಟ್ಟು ಆತ ತನ್ನ ಪರಿವರ್ತನೆ ಮಾಡ್ತಾನೆ ಆತಂಕ ಇಟ್ಕೊಳ್ಬೇಡಿ ಆದರೆ ನೀವು ಎಚ್ಚರಿಕೆಯಿಂದ ಇರಬೇಕು ಷಷ್ಟಾಧಿಪತಿ ಅಷ್ಟಮದಲ್ಲಿದ್ದಾನೆ ಸಪ್ತಮಾಧಿಪತಿ ಜೊತೆಗೆ ಭಾಗ್ಯಾಧಿಪತಿ ಜೊತೆಗೆ ಧನಾಧಿಪತಿ ಜೊತೆಗೆ ಹೀಗಾಗಿ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುತ್ತೆ ಶತ್ರುಗಳ ಸ ಸಲುವಾಗಿ ನೀವು ಎಚ್ಚರಿಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದಕ್ಕಾಗಿ ವಿನಿಯೋಗ ಮಾಡ್ತಕ್ಕಂಥದ್ದು ಹಣ ಖರ್ಚಾಗ್ತಕ್ಕಂಥ ಲಕ್ಷಣ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು ಏಟಾಗ್ತಕ್ಕಂಥದ್ದು ಇಂಥ ಒಂದು ಲಕ್ಷಣಗಳನ್ನು ಸೂಚಿಸ್ತಾ ಇದೆ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗುವ ಲಕ್ಷಣಗಳನ್ನೆಲ್ಲ ಸೂಚಿಸ್ತಾ ಇದೆ ನಿಮ್ಮ ರಾಶಿಯಿಂದ ಅಷ್ಟಮಾಧಿಪತಿ ಶುಕ್ರ ಕೂಡ ಕರ್ಮಸ್ಥಾನದಲ್ಲಿದ್ದಾನೆ ಇದು ಅಷ್ಟಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣವನ್ನು ಉಂಟು ಮಾಡುತ್ತೆ ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಇದೆ ಸ್ವಲ್ಪ ಬಲ ಕಡಿಮೆ ಇದೆ ಇದು ಕಾರಣದಿಂದಾಗಿ ನೀವು ತಪ್ಪದೇ ನವಗ್ರಹ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನವಗ್ರಹ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ನವಧಾನ್ಯ ದಾನವನ್ನು ಮಾಡ್ತಕ್ಕಂಥದ್ದು ಇಂಥವುಗಳಿಂದ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತೆ ನೀವು ಆತಂಕ ಇಟ್ಕೊಳ್ಬೇಡಿ ನಿಮಗೂ ಕೂಡ ಫೆಬ್ರವರಿ ನಂತರದಲ್ಲಿ ಸಂಕ್ರಾಂತಿ ಹಬ್ಬದ ಮುಂದಿನ ದಿನಗಳು ತುಂಬ ತುಂಬ ಚೆನ್ನಾಗಿರುತ್ತದೆ ಈಗ ಯಾವ ಹಣಕಾಸಿನ ಪರಿಸ್ಥಿತಿ ಒದ್ದಾಟ ಇದೆ ಅದೆಲ್ಲವೂ ಕೂಡ ನಿರಾಳತೆಯನ್ನು ತಂದುಕೊಡುತ್ತೆ ಕುಜ ಧನಾಧಿಪತಿ ಬಲಿಷ್ಠನಾಗ್ತಾ ಇದ್ದ ಹಾಗೆಯೇ ನಿಮಗೆ ಆತಂಕವೆಲ್ಲ ನಿವಾರಣೆಯಾಗಿ ಒಂದು ಸಮಾಧಾನ ಏರ್ಪಾಡಾಗುತ್ತೆ ಹೀಗಾಗಿ ಅಲ್ಲಿಯವರೆಗೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನವಗ್ರಹ ಪ್ರಾರ್ಥನೆಯನ್ನು ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್